ಕಲಬುರಗಿ ಜಿಲ್ಲೆಯಾದ್ಯಂತ ಕೃಷಿ ಇಲಾಖೆಯಿಂದ ರೈತರಿಗೆ ವಂಚನೆಯಾಗುತ್ತದೆ. ಅದರಲ್ಲಿ ರಸಗೊಬ್ಬರದ ಕಂಪನಿಗಳು, ಮಾಲೀಕರು, ಮಾರಾಟಗಾರರು ಶಾಮೀಲಾಗಿದ್ದು ಕೂಡಲೇ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಎ ಪಾಟೀಲ್ ಮುದ್ದರಕಿ ಅವರು ಆಗ್ರಹಿಸಿದರು. ರಸಗೊಬ್ಬರ 1985 ನಿಯಮ ಒಳಗೊಂಡ ಕೃಷಿ ಇಲಾಖೆಯಿಂದ ಅಧಿಕೃತವಾಗಿ ಒಪ್ಪಿಗೆಯನ್ನ ಪಡೆದು ಮತ್ತು ಕರ್ನಾಟಕ ಸರ್ಕಾರದಿಂದ ಒಪ್ಪಿಗೆ ಪಡೆದಂತಹ ರಸಗೊಬ್ಬರವನ್ನ ಅಧಿಕೃತ ವ್ಯಾಪಾರಸ್ಥರು ರೈತರಿಗೆ ಮಾರಾಟ ಮಾಡಬೇಕು. ಅದರಲ್ಲಿ ರೈತರಿಗೆ ಮಾರಾಟ ಮಾಡುತ್ತಿರುವ ರಸಗೊಬ್ಬರವನ್ನ ಕೃಷಿ ಇಲಾಖೆ ಅಧಿಕಾರಿಗಳು ರಸಗೊಬ್ಬರದ ಮಾದರಿಯನ್ನ ತೆಗೆದುಕೊಂಡು ಪರಿವೀಕ್ಷಣೆಗಾಗಿ ಕಳಿಸಬೇಕು. ಪರಿವೀಕ್ಷಣೆಯಲ್ಲಿ ಕಳಪೆ ಎಂದು ಸಾಬೀತಾದರೆ ಅಧಿಕೃತ ಮಾರಾಟಗಾರರಿಗೆ ಮಾರಾಟ ನಿಲ್ಲಿಸಿ ಎಂದು ಆದೇಶ ನೀಡಬೇಕು. ಇಲಾಖೆ ಅಧಿಕಾರಿಗಳು ಇದುವರೆಗೆ ಒಂದೇ ಒಂದು ಇಂತಹ ದೂರು ದಾಖಲಿಸಿ ಕ್ರಮ ಕೈಗೊಂಡಿಲ್ಲ ಎಂದು ಅವರು ಆರೋಪಿಸಿದ್ದಾರೆ. ದೇಶದ ಬೆನ್ನೆಲುಬು ರೈತ. ಆ ರೈತನ ಜೊತೆ ಕೃಷಿ ಇಲಾಖೆ ಅಧಿಕಾರಿಗಳು, ರೈತನ ಅಭಿವೃದ್ಧಿಗಾಗಿ ಇರುವ ಇಲಾಖೆ ಕೃಷಿ ಇಲಾಖೆ ಅಧಿಕಾರಿಗಳು ರೈತರ ವಿರೋಧಿ ಕೆಲಸಗಳನ್ನ ಮಾಡುತ್ತಿದ್ದಾರೆ. ಸರಿಯಾದ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಕೃಷಿ ಇಲಾಖೆಯಿಂದ ಮಾನ್ಯತೆ ಪಡೆದಂತಹ ಅಧಿಕೃತ ಸರ್ಕಾರದಿಂದ ಪಿಸಿ ಇರುವ ಒಳ್ಳೆಯ ಗುಣಮಟ್ಟದ ಕೀಟನಾಶಕಗಳನ್ನ ರೈತರಿಗೆ ಮಾರಾಟ ಮಾಡಬೇಕು. ಕೆಲವೊಂದು ಮಾರಾಟಗಾರರು ಪಿಸಿ ಇರಲಾರದಂತಹ ಕೀಟನಾಶಕಗಳನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಅಧಿಕೃತ ಮಾರಾಟಗಾರರು ತಮ್ಮ ಒಪ್ಪಿಗೆಯಲ್ಲಿ ಯಾವ ಕೀಟನಾಶಕಗಳು ಮಾರಾಟ ಮಾಡುತ್ತಿದ್ದಾರೆಯೋ ಅಂತಹ ಕೀಟನಾಶಕವನ್ನ ಕೃಷಿ ಇಲಾಖೆಯಿಂದ ಪರಿಶೀಲನೆ ಮಾಡಬೇಕು. ಕಳಪೆ ಗುಣಮಟ್ಟದ ರಸಗೊಬ್ಬರ ಎಂದು ಸಾಬೀತಾದರೂ ಕೂಡ ಅಧಿಕೃತ ಮಾರಾಟಗಾರರು ರೈತರಿಗೆ ಮತ್ತೆ ಮತ್ತೆ ರಸಗೊಬ್ಬರವನ್ನ ಮಾರಾಟ ಮಾಡುತ್ತಿದ್ದಾರೆ. ಸುಮಾರು 5 ವರ್ಷಗಳಿಂದ ಇಲ್ಲಿಯವರೆಗೆ ಕಳಪೆ ಗುಣಮಟ್ಟ ಎಂದು ಪರಿವೀಕ್ಷಣೆಯಲ್ಲಿ ಸಾಬೀತಾದರೂ ಸಹ ರಸಗೊಬ್ಬರ ಮಾರಾಟಗಾರರಿಗೆ ನೋಟಿಸು ಸಹ ಕೊಟ್ಟಿಲ್ಲ. ಬದಲಿಗೆ ಅವರಿಗೆ ಸಹಕರಿಸಿ ಅಕ್ರಮ ಕಳಪೆ ಗುಣಮಟ್ಟದ ರಸಗೊಬ್ಬರ ಮಾರಾಟ ಮಾಡಲು ಕೈ ಜೋಡಿಸುತ್ತಿದ್ದಾರೆ. ಕಳಪೆ ಗುಣಮಟ್ಟ ಎಂದು ಸಾಬೀತಾದಂತಹ ಪ್ರಕರಣವನ್ನ ಅನೇಕ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸಿದ್ದು, ಇನ್ನು ಅನೇಕ ನ್ಯಾಯಾಲಯಕ್ಕೆ ಪ್ರಕರಣಗಳನ್ನೇ ದಾಖಲಿಸಿಲ್ಲ ಎಂದು ದೂಷಿಸಿದ್ದಾರೆ. ಜಿಲ್ಲೆಯಲ್ಲಿ ಕಲಬೆರಕೆ ರಸಗೊಬ್ಬರಗಳ ಕಂಪನಿಗಳು ಹಾವಳಿ ಮಿತಿ ಮೀರಿದ್ದು, ಕೃಷಿ ಇಲಾಖೆಯ ಜಾಗೃತದ ಸರಿಯಾದ ರೀತಿಯಲ್ಲಿ ಮಾದರಿಗಳನ್ನ ಪಡೆಯದೆ ಕಳಪೆ ಗುಣಮಟ್ಟ ರಸಗೊಬ್ಬರವನ್ನ ಮಾರುಕಟ್ಟೆಯಲ್ಲಿ ರೈತರಿಗೆ ಮಾರಾಟ ಮಾಡಲು ಅಧಿಕಾರಿಗಳೇ ಕಂಪನಿಗಳೊಂದಿಗೆ ಶಾಮೀಲಾಗಿ ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ಇದರಲ್ಲಿ ಷಣ್ಮುಖ ಆಗ್ರೋ ಕೆಮಿಕಲ್ಸ್, ನೋವಾ ಆಗ್ರೋ ಲಿಮಿಟೆಡ್, ರಾಯಲ್ ಆಗ್ರೋಟೆಕ್, ವಿಶ್ವ ವಿಜೇತ ಆಗ್ರೋ ಲಿಮಿಟೆಡ್, ಸಾಯಿ ಬಯೋಕ್ರಾಫ್ಟ್, ಯುನೈಟೆಡ್ ಕ್ರಾಫ್ಟ್ ಕೇರ್, ಓಜೋ ಕೆಮಿಕಲ್ ನಂತಹ ಕಂಪನಿಗಳು ಮತ್ತು ಇನ್ನಿತರ ಕಂಪನಿಗಳು ಕಳಪೆ ಗುಣಮಟ್ಟದ ಕೀಟನಾಶಕ ಮತ್ತು ಆರ್ಗ್ಯಾನಿಕ್ ಎಂದು ಕೆಮಿಕಲ್ ಮಿಶ್ರಿತ ಕಳಪೆ ಕೀಟನಾಶಕವನ್ನ ಮಾರಾಟಗಾರರ ಮುಖಾಂತರ ರೈತರಿಗೆ ಪೂರೈಸಿ ವಂಚಿಸುತ್ತಿದ್ದಾರೆ. ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಅತಿ ಸೂಕ್ಷ್ಮವಾಗಿ ಪರಿಗಣಿಸಿ ಮಾರುಕಟ್ಟೆಯಲ್ಲಿರುವ ಎಲ್ಲಾ ಕಂಪನಿಗಳ ಮಾದರಿ ಪಡೆದು ಪರಿವೀಕ್ಷಣೆ ಮಾಡಿಸುವಂತೆ ಮತ್ತು ಮಾರುಕಟ್ಟೆಯಲ್ಲಿ ರಸಗೊಬ್ಬರ ಕಂಪನಿಗಳ ಪರಿವೀಕ್ಷಣೆಗೆ ಕಳಿಸಿಕೊಡುವಂತೆ ಒತ್ತಾಯಿಸಿದ ಅವರು, ಈಗಾಗಲೇ ಕಳಪೆ ಗುಣಮಟ್ಟ ಎಂದು ಸಾಬೀತಾದಂತಹ ಕಂಪನಿಗಳ ಮೇಲೆ ಸರಿಯಾದ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ.